ನಮಸ್ತೆ ಅಶ್ವವೇಗ ಚಾನಲ್ಗೆ ಸ್ವಾಗತ ನಾನು ರೇಣುಕಾ ಸುರೇಶ್ ಸಮಸ್ತ ಭಾರತೀಯರಿಗೆ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಇಡೀ ವಿಶ್ವದಲ್ಲಿ ಭಾರತವು ದಿವ್ಯ ಭವ್ಯ ಭಾವೈಕ್ಯತೆಯ ಕೇಂದ್ರ ಬಿಂದು ಭೂಮಂಡಲದಲ್ಲಿ ಸಕಲ ಸೊಬಗು ಸೌಂದರ್ಯ ಹಲವು ಸಂಸ್ಕಾರ ಸಂಸ್ಕೃತಿ ಹಲವಾರು ಭಾಷೆಗಳು ಅಡಗಿದ್ದು ಆಧ್ಯಾತ್ಮ ವಿವೇಚನೆ ವಿಮರ್ಶೆಗಳಿಗೆ ತನ್ನದೇ ಆದ ಪ್ರತ್ಯೇಕತೆಯನ್ನು ಹೊಂದಿರುವ ದೇಶ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಿರ್ಮಿಸಲಾದ ಪ್ರಪಂಚದ ಪರಮಾಪ್ತ ಸಂವಿಧಾನವನ್ನು ಲೋಕಾರ್ಪಣೆ ಮಾಡಿ ಗಣರಾಜ್ಯ ಎಂದು ಘೋಷಣೆಗೊಂಡ ಇಂದು ಭಾರತೀಯರಿಗೆ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದ ದೇಶಾದ್ಯಂತ ಆಚರಿಸುತ್ತಿದ್ದೇವೆ ಸಂವಿಧಾನಾತ್ಮಕವಾಗಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗಗಳಿಂದ ಭಾರತ ದೇಶದ ಪ್ರಜೆಗಳ ಸಂರಕ್ಷಣೆಯ ಹೊಣೆಗಾರಿಕೆಯ ನುಡಿಮುತ್ತುಗಳ ಬರಹಗಳ ಭದ್ರ ಬುನಾದಿ ಹಾಕಿದ ನಮ್ಮ ಸಂವಿಧಾನ ಭೀಮರಾವ್ ಅಂಬೇಡ್ಕರ್ ಅವರ ಭೀಮಬಲದ ಬೃಹತ್ ಆಕಾರ ಹೊಂದಿದ ಭಾರತ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಲೋಕಾರ್ಪಣೆಗೊಂಡ ಸುದಿನ ಇಂದು ಗಣರಾಜ್ಯದ ವಿಶೇಷವಾಗಿ ರಾಷ್ಟ್ರದ ರಾಜಧಾನಿಯಲ್ಲಿ ದೇಶದ ಶೌರ್ಯ ಸಾಮರ್ಥ್ಯ ಪ್ರತಿಬಿಂಬವಾಗಿ ರಾಜಬೀದಿಗಳಲ್ಲಿ ನೌಕಾಪಡೆಯ ವಾಯುಪಡೆ ಸೈನ್ಯದ ಸಮಗ್ರ ತಾಲೀಮು ಕಣ್ತುಂಬಿಸಿಕೊಳ್ಳುವುದೇ ಒಂದು ಪರಮ ವೈಭವ ದೇಶದ ವಿವಿಧ ಕಲೆ ಸಂಸ್ಕೃತಿ ಸಾಕ್ಷ್ಯಚಿತ್ರಗಳ ಪ್ರದರ್ಶನಗೊಂಡು ದೇಶ ರಕ್ಷಣೆಗೈದ ವೀರ ಹುತಾತ್ಮ ಸೈನಿಕರಿಗೆ ಸ್ಮರಿಸಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ಸೈನಿಕರಿಗೆ ಚಕ್ರ ಪ್ರಶಸ್ತಿ ಹಾಗೂ ಪೊಲೀಸರಿಗೆ ದಕ್ಷತೆ ಹಾಗೂ ಕಾನೂನು ಸುವ್ಯವಸ್ಥೆ ಶಿಸ್ತು ದೊಡ್ಡವಾಗಿ ಕಾಪಾಡಿದ ಹಲವರಿಗೆ ರಾಷ್ಟ್ರ ಪದವಿ ಪದಕಗಳನ್ನು ನೀಡಿ ಗೌರವಿಸಿ ದೇಶದಲ್ಲಿ ಹಲವಾರು ಸೇವೆ ಸಲ್ಲಿಸಿದ ಗಣ್ಯರಿಗೆ ಪದ್ಮವಿಭೂಷಣ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮತ್ತೊಮ್ಮೆ ಅಶ್ವವೇಗ ವೀಕ್ಷಕರಿಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ನಾನು ರೇಣುಕಾ ಸುರೇಶ್